ಇದು ಕ್ಲೋಸ್ ಡಬಲ್ ಇನ್ವರ್ಟೆಡ್ ಕಮ ಇಲ್ಲಿ ಜಾಗ ಇರಬಾರದು. ಎಲಿಪ್ಸ್ ಅಂತೀವಿ ಇದನ್ನ. ಇದಂತೂ ಎರಡು ನಾಲ್ಕು ಸ್ಟ್ಯಾಂಡರ್ಡ್, ಮೂರು ಬೈ ಮಿಸ್ಟೇಕ್ ಬರುತ್ತೆ, ಆದ್ರೆ ಮಿಕ್ಕಿದವರೆಲ್ಲ ಬರೆಯೋದು ಎರಡು ಅಥವಾ ನಾಲ್ಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಮೂರೇ ಬರಿಬೇಕು, ಎರಡು ಬರಿಬಾರ್ದು, ನಾಲ್ಕು ಬರಿಬಾರ್ದು, ಹದಿನೈದು ಬರಿಲೇಬಾರದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಡಾಟ್ 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 ಏನು ಅರ್ಥ ಮಾಡ್ಕೊಳ್ಳಿ ನಾನು, ಓಯ್ಯ ಬೇಜಾರಾಗಿದೆ ಅಂತ. ಸರಿಯಾ? ಸೊ ತ್ರೀ, ಇದಕ್ಕೆ ಎಲಿಪ್ಸಿಸ್ ಅಂತೀವಿ. ಸರಿಯಾ? ಮೂರು ಡಾಟ್ ಹಾಕಿ, ಹಂಗಂದ್ರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸ್ಪೆಷಲಿ ಒಳ್ಳೆ ಹಾಡಲ್ಲಿ ನೀವು ಕೆಲವು ಕಡೆ ನೋಡ್ತೀರಾ ಎಲಿಪ್ಸಿಸ್ ಇರುತ್ತೆ. ಸರಿಯಾ? ಹಾಗೂ ಇದಕ್ಕೆ ಪ್ಯಾರೆಂಥೀಸಿಸ್ ಅಂತೀವಿ ಎರಡಿದ್ದಾಗ, ಇಲ್ಲ ಅಂದ್ರೆ ಫ್ಲವರ್ ಬ್ರಾಕೆಟ್, ಓಕೆ, ಸ್ಕ್ವೇರ್ ಬ್ರಾಕೆಟ್. ಗೊತ್ತಾಯ್ತಾ? ಈ ಫ್ಲವರ್ ಬ್ರಾಕೆಟ್ ಆಮೇಲೆ ಇದು ಸ್ಕ್ವೇರ್ ಬ್ರಾಕೆಟ್ ಮತ್ತೆ ಇದಿರತ್ತಲ್ಲ ಪ್ಯಾರೆಂಥೀಸಿಸ್, ಅದು ಎಂಡ್ ಆದಾಗ ಅದಕ್ಕೆ ಮುಂಚೆ ಜಾಗ ಬಿಡಬೇಡಿ. ಕೆಲವು ಕಡೆ ಜಾಗ ಬಿಡ್ತೀರಾ, ಅವಾಗ ಏನ್ ಮಾಡ್ಬೇಕು, ಎರಡು ಕಡೆನೂ ಜಾಗ ಬಿಡಬೇಕು. ಯೂಶ್ವಲಿ ಎರಡು ಕಡೆನೂ ಜಾಗ ಬಿಡಬಾರ್ದು, ಅದಕ್ಕೆ ನಾವು ಇದನ್ನ ಇಲ್ಲಿ ಹಾಕಿಲ್ಲ. ಇಲ್ಲಿ ನೋಡಿ, ನನಗೆ ಆಮೇಲೆ ಹೇಳ್ಕೊಡ್ತೀನಿ, ಆಕ್ಟ್ ಬಂದಾಗ ಆಮೇಲೆ ಇಲ್ಲಿ ಹೈಫನ್ ಬಂದಾಗ ಅಥವಾ ಸ್ಲ್ಯಾಶ್ ಬಂದಾಗ ನೀವು ಎರಡು ಕಡೆನೂ ಜಾಗ ಬಿಡಬೇಕು ಅಥವಾ ಬಿಡಬಾರ್ದು, ಅದು ಆಮೇಲೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ದಯವಿಟ್ಟು ಎರಡು ಕಡೆನೂ ಜಾಗ ಬಿಡಬೇಡಿ, ಚೆನ್ನಾಗಿ ಕಾಣಲ್ಲ. ಯಾಕಂದ್ರೆ ಔಟ್ ಸೈಡ್ ಜಾಗ ಬಿಡ್ತೀರಾ, ಒಳಗಡೆನೂ ಜಾಗ ಬಿಡ್ತೀರಾ, ಒಳಗಡೆ ಬಿಡಬೇಡಿ. ಸರಿಯಾ? ಬ್ರಾಕೆಟ್ ಒಳಗಡೆ ಜಾಗ ಬಿಡಬೇಡಿ, ಡೈರೆಕ್ಟ್ ಆಗಿ ಬರೀ ಆಚೆ ಕಡೆ ಎರಡು ಕಡೆನೂ ಬಿಡಬೇಕು, ಅದು ತೋರಿಸ್ತೀನಿ. ಸರಿಯಾ? ಇದು ಆಮೇಲೆ ಪರ್ಸೆಂಟೇಜ್, ಒಂದು ಹತ್ತು ಬುಕ್ ತಗೊಂಡು ಪರ್ಸೆಂಟೇಜ್ ಬರ್ದಿರೋದು ನೋಡಿ, ಹೆಂಗ್ ಬರ್ದಿರ್ತಾರೆ ಅಂದ್ರೆ ಹಿಂಗೆ ಹಿಂಗೆಲ್ಲ ಬರ್ದಿರ್ತಾರೆ. ಈ ತರ ಎಲ್ಲ ದಯವಿಟ್ಟು ಬರೀಬೇಡಿ, ಪರ್ಸೆಂಟೇಜ್ ಹಿಂಗೆ ಬರೀಬೇಕು. ಕರೆಕ್ಟ್? ಇದನ್ನ ನೋಡ್ಕೊಂಡು ಇದನ್ನ ಮುಂಚೆ ಜಾಗ ಬಿಡಬೇಡಿ, 100%, 98% ಮುಂಚೆ ಜಾಗ ಬಿಡಬೇಡಿ, ಆಮೇಲೆ ಬಿಡಬೇಕು. ಈ ಎಂಟೈರ್ ಎರಡು ರೋ ನೋಡ್ತಾ ಇದೀರಲ್ಲ, ಆಫ್ಟರ್ ದಿಸ್ ಯು ಹ್ಯಾವ್ ಟು ಲೀವ್ ಅ ಸ್ಪೇಸ್. ಗೊತ್ತಾಯ್ತಾ? ನೆಕ್ಸ್ಟ್, ಸ್ಪೇಸ್ ಬಿಫೋರ್ ಬಿಡ್ಲೇಬೇಕು. ಎಲ್ಲಿ? ಆಮೇಲೆ ಸ್ಪೇಸ್ ಬಿಡಬಾರ್ದು. ನೋ ಸ್ಪೇಸ್ ಆಫ್ಟರ್, ಸ್ಪೇಸ್ ಬಿಫೋರ್. ಎಲ್ಲಿ? ಓಪನ್ ಇನ್ವರ್ಟೆಡ್ ಡಬಲ್ ಇನ್ವರ್ಟೆಡ್ ಕಮಾಸ್, ಇಲ್ಲ ಅಂದ್ರೆ ಓಪನ್ ಸಿಂಗಲ್ ಇನ್ವರ್ಟೆಡ್ ಕಮಾ. ಇದಕ್ಕೆ ಮುಂಚೆ ಜಾಗ ಬಿಡಿ, ಆಮೇಲೆ ಬಿಡಬೇಡಿ. ಆಮೇಲೆ ಆಕ್ಟ್ ಅಂತ ಬರೀತೀರಲ್ಲ, ಆಕ್ಟ್ ನೀವು ಮುಂಚೆ ಜಾಗ ಬಿಡಬೇಕು. ಗೊತ್ತಾಯ್ತಾ? ಆಕ್ಟ್, ಐ ವಿಲ್ ಮೀಟ್ ಯು, ಮುಂಚೆ ಜಾಗ ಬಿಟ್ಬಿಟ್ಟು, ಓಕೆ, ಐ ವಿಲ್ ಗಿವ್ ಯು ಅ ಡಿಸ್ಕೌಂಟ್ ಅಟ್ ದ ರೇಟ್ ಆಫ್ 50% ಅಂತ ಹೇಳ್ತೀನಿ. ಗೊತ್ತಾಯ್ತಾ? ಅಟ್ ದ ರೇಟ್ ಆಫ್ 50% ನಿಮಗೆ ಡಿಸ್ಕೌಂಟ್ ಕೊಡ್ತೀನಿ. ಗೊತ್ತಾಯ್ತಾ? ಇಲ್ಲಿ ಮುಂಚೆ ಜಾಗ ಬಿಡಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಆಕ್ಟ್ ಆಯ್ತಲ್ಲ, ಓಪನ್ ಬ್ರಾಕೆಟ್, ಫ್ಲವರ್ ಬ್ರಾಕೆಟ್ ಅಥವಾ ಪ್ಯಾರೆಂಥೀಸಿಸ್ ಸ್ಟಾರ್ಟಿಂಗ್, ನೀವು ಮೂರನ್ನು ಮುಂಚೆ ಜಾಗ ಬಿಡಿ. ಒಳಗಡೆ ಜಾಗ ಬಿಡಬೇಡಿ, ಆಮೇಲೆ ಜಾಗ ಬಿಡಬೇಡಿ, ಮುಂಚೆ ಜಾಗ ಬಿಡಿ. ಆಮೇಲೆ ಹ್ಯಾಶ್ ಅಂದ್ರೆ ಏನು ಗೊತ್ತಾ ನಿಮಗೆ? ಇದು ಹ್ಯಾಶ್ ಇವಾಗ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ಹ್ಯಾಶ್ ಹಾಕ್ಬಿಟ್ಟು ನೀವು ಯಾವ್ದಾದ್ರೂ ಒಂದು ಹೀರೋ ಅಮಿತಾಬ್ ಬಚ್ಚನ್ ಅಂತ ಹಾಕ್ಬಿಟ್ರೆ, ಅಮಿತಾಬ್ ಬಚ್ಚನ್ ಬಗ್ಗೆ ನೆಟ್ಟಲ್ಲಿ ಯಾರ್ಯಾರು ಏನೇನು ಬರ್ತಿಯಾರೋ ಎಲ್ಲದೂ ಬಂದ್ಬಿಡತ್ತೆ. ಹ್ಯಾಶ್ ಹ್ಯಾಸ್ ಬಿಕಮ್ ಅ ಸಿಂಬಲ್ ಫಾರ್ ರೆಕಗ್ನೈಸಿಂಗ್ ಅ ಪರ್ಟಿಕ್ಯುಲರ್ ಟರ್ಮ್. ಹ್ಯಾಶ್ ಟ್ಯಾಗ್ ಅಂತೀವಿ ಇದಕ್ಕೆ. ಹ್ಯಾಶ್ ಟ್ಯಾಗ್ ಮುಂಚೆ ನಾವು ಬರೀ ಅಡ್ರೆಸ್ಸಸ್ ಯೂಸ್ ಮಾಡ್ತಾ ಇದ್ವಿ. ಫಸ್ಟ್ ಇದರ ಮೂರು ಎವಲ್ಯೂಷನ್ ಹೇಳ್ತೀನಿ. ಎವಲ್ಯೂಷನ್ ನಂಬರ್ 1, ನಾಟ್ ಈಕ್ವಲ್ ಟು. ಏನಿದು ಈಕ್ವಲ್? ನಾಟ್ ಈಕ್ವಲ್ ಟು 16 ಇಸ್ ನಾಟ್ ಈಕ್ವಲ್ ಟು 17. ಅದು ಇದರ ಅರ್ಥ ಹಳೆ ಕಾಲದಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬಂತು ಏನು, ಅಡ್ರೆಸ್ ಬರೀಬೇಕಾದ್ರೆ ಸ್ಟೈಲ್ ಆಗಿ ಹಿಂಗ ಹಾಕ್ಬಿಟ್ಟು ಡೋರ್ ನಂಬರ್ 396 ಅಂತ ಹಿಂಗ ಹಾಕ್ಬಿಟ್ಟು 396 ಅಂತ ಬಂದ್ಬಿಟ್ರೆ ಡೋರ್ ನಂಬರ್ ಅಂತ. ಅದು ತುಂಬಾ ಸ್ಟೈಲ್ ಆಗಿ ನೀವು ಎಷ್ಟೋ ಕಡೆ ನೋಡಿರ್ತೀರಾ. ಇಟ್ಸ್ ವೆರಿ ಸ್ಟೈಲಿಶ್ ಟು ಪುಟ್ ದಿಸ್ ಅಲ್ವಾ. ಅದು ನೆಕ್ಸ್ಟ್. ಮೂರನೇದೇನು? ಹ್ಯಾಶ್ ಟ್ಯಾಗ್. ಹ್ಯಾಶ್ ಟ್ಯಾಗ್ ಅಂದ್ರೆ ಈ ಟ್ವಿಟರ್, ಫೇಸ್ಬುಕ್, ನೆಟ್ಟಲ್ಲಿ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಏನಾದರೂ ಹಾಕಿ, ನಿಮ್ಮ ಹೆಸರು ಹಾಕಿ, ಯಾರ್ಯಾರು ನಿಮ್ಮ ಹೆಸರನ್ನ ಮುಂದೆ ಅಥವಾ ಯಾರ್ಯಾರು ಒಂದು ಸೆಲೆಬ್ರಿಟಿ ಮುಂದೆ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಏನಾದರೂ ಬರೆದಿರ್ತಾರೋ ಅದೆಲ್ಲ, ಯಾವ್ಯಾವ ಫೋಟೋ ಹಾಕಿರ್ತಾರೋ ಎಲ್ಲ ಒಂದೊಂದಾಗಿ ಬಂದ್ಬಿಡತ್ತೆ. ಸೊ ದಿಸ್ ಇಸ್ ಅ ಕಾಮನ್ ಲಿಂಕ್ ಫ್ಯಾಕ್ಟರ್. ಗೊತ್ತಾಯ್ತಾ? ಸೊ ಇದಕ್ಕೆ ಮುಂಚೆ ನಾವು ಸ್ಪೇಸ್ ಕೊಡ್ಬೋದು, ಆಮೇಲೆ ಕೊಡಬಾರ್ದು. ಹ್ಯಾಶ್ ಟ್ಯಾಗ್ ಅಮಿತಾಬ್ ಬಚ್ಚನ್ ಅಂತ ಹಾಕಿದ್ರೆ ಹ್ಯಾಶ್ ಟ್ಯಾಗ್ ಆದ ತಕ್ಷಣ ಅಮಿತಾಬ್ ಅಂತ ಬರಿಬೇಕು. ಅಲ್ಲಿ ಜಾಗ ಬಿಟ್ಬಿಟ್ಟು ಅಮಿತಾಬ್ ಅಂತ ಬಂದ್ರೆ ಬರಲ್ಲ. ಗೊತ್ತಾಯ್ತಾ? ಸೊ ಇಷ್ಟಕ್ಕೆ ಸ್ಪೇಸ್ ಮುಂಚೆ ಕೊಡಬೇಕು, ಆಮೇಲೆ ಕೊಡಬಾರ್ದು. ಇಷ್ಟಕ್ಕೆ ಸ್ಪೇಸ್ ಮುಂಚೆ ಕೊಡಬಾರ್ದು, ಆಮೇಲೆ ಕೊಡಬೇಕು ಇಷ್ಟಕ್ಕೆ. ಗೊತ್ತಾಗ್ತಾ ಇದೆಯಾ? ಈ ಎರಡು ಚಾರ್ಟ್ ಅನ್ನು ತುಂಬಾ ಕೇರ್ಫುಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್,